ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹೋಮ್ ರೆಮಿಡೀಸ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಈ ದಿನ ನಾನು ನಿಮಗೆ ಗರಿಕೆ ಹುಲ್ಲಿನ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮ್ಮಲ್ಲಿ ಅನೇಕರಲ್ಲಿ ಹಲವಾರು ಕಾರಣಗಳಿಂದ ಮೂಗಿನಲ್ಲಿ ರಕ್ತಸ್ರಾವ ಆಗೋದು ಕಂಡುಬರುತ್ತೆ. ಅದಕ್ಕೆ ಕಾರಣಗಳು ಅಂತ ಹೇಳಿದರೆ ಅತಿಯಾದ ಧೂಮಪಾನ, ಅಧಿಕ ರಕ್ತದೊತ್ತಡ ಇನ್ನಷ್ಟು ಹೆಚ್ಚಾದಾಗ ಮತ್ತು ಮೂಗಿನ ಒಳಭಾಗದಲ್ಲಿ ಕೆಲವೊಂದಿಷ್ಟು ತೊಂದರೆಗಳಿದ್ದಾಗ ಅನೇಕರಲ್ಲಿ ಮೂಗಿನಿಂದ ರಕ್ತ ಸ್ರಾವ ಆಗೋದು ಕಂಡುಬರುತ್ತೆ. ಆಗ ಅನೇಕ ಬಾರಿ ನಾವು ನೋಡ್ತೀವಿ, ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಸಮಯ ಬೇಕಾಗುತ್ತೆ ಅಥವಾ ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಅವರಿಗೆ ಆ ಕ್ಷಣಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಸುಲಭವಾದ ಮನೆ ಮದ್ದನ್ನು ಏನಾದರೂ ಮಾಡ್ಕೊಳ್ಬೋದಾ ಅಂಥೇಳಿ ಈ ದಿನ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಗರಿಕೆ ಹುಲ್ಲು ಅಂದರೆ ನಮ್ಮೆಲ್ಲರ ಮನೆ ಅಂಗಳದಲ್ಲಿ, ದೇವಸ್ಥಾನಗಳ ಸುತ್ತಮುತ್ತ, ಪಾರ್ಕ್ಗಳಲ್ಲಿ ಯಥೇಚ್ಛವಾಗಿ ಹುಲ್ಲಿನ ಹಾಗೆ ಬೆಳೆಯುವಂತಹ ಒಂದು ಸಸ್ಯ. ಈ ಗರಿಕೆ ಹುಲ್ಲುಗಳನ್ನು ತಾಜಾ ತೆಗೆದುಕೊಂಡು ಬಂದು ಆ ಗರಿಕೆ ಹುಲ್ಲುಗಳನ್ನು ಸ್ವಚ್ಛವಾಗಿ ತೊಳೆದು ಮಿಕ್ಸಿಯಲ್ಲಿ ಪೇಸ್ಟ್ ಥರ ಅದನ್ನು ರುಬ್ಬಿಕೊಂಡು ಅದನ್ನು ಚೆನ್ನಾಗಿ ಸೋಸಿ ಆ ರುಬ್ಬಿಕೊಂಡ ಗರಿಕೆ ಹುಲ್ಲಿನಿಂದ ತಯಾರಾದಂತಹ ರಸವನ್ನು 3-4 ಹನಿಯಷ್ಟು ಎರಡೂ ಹೊಳ್ಳೆಗಳಲ್ಲಿ ಹಾಕ್ತಾ ಬಂದರೆ ನಮ್ಮ ಮೂಗಿನ ಒಳಭಾಗದಿಂದ ಉಂಟಾಗ್ತಕ್ಕಂಥ ರಕ್ತಸ್ರಾವ ತತ್ಕ್ಷಣವೇ ನಿಂತು ಹೋಗುತ್ತೆ. ಇದರಿಂದ ನಮಗೆ ರಕ್ತಸ್ರಾವದಿಂದ ಉಂಟಾಗೋ ಹಾನಿಯಿಂದನೂ ನಾವು ಪಾರಾಗಬಹುದು. ಈ ಮೂಗಿನ ರಕ್ತಸ್ರಾವಕ್ಕೆ ಗರಿಕೆ ಹುಲ್ಲನ್ನು ಹೇಗೆ ಬಳಸ್ಬೋದು ಅನ್ನೋದನ್ನು ಈಗ ನಾವು ತಿಳಿಯೋಣ. ಈ ಗರಿಕೆ ಹುಲ್ಲಿನ ರಸವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ತಾಜಾ ಗರಿಕೆ ಹುಲ್ಲನ್ನು ಸಂಗ್ರಹ ಮಾಡಿಕೊಳ್ಬೇಕು. ಆ ಗರಿಕೆ ಹುಲ್ಲನ್ನು ಸ್ವಚ್ಛವಾಗಿ ತೊಳೆದುಕೊಳ್ಬೇಕು. ಈಗ ಶುದ್ಧವಾದ ತಾಜಾ ಗರಿಕೆ ಹುಲ್ಲನ್ನು ನಾನು ತೆಗೆದುಕೊಂಡಿದ್ದೀನಿ. ಈ ಗರಿಕೆ ಹುಲ್ಲನ್ನು ನಾವು ರಸ ಮಾಡಬೇಕಾಗಿದೆ. ಹಾಗಾಗಿ ಆ ಗರಿಕೆ ಹುಲ್ಲನ್ನು ನಾವು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಳೋಣ. ನಾನೀಗ ಕಟ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಗರಿಕೆ ಹುಲ್ಲು ಅಂದ ತಕ್ಷಣ ನಮಗೆ ಅತ್ಯಂತ ಎಲ್ರಿಗೂ ಸುಲಭವಾಗಿ ಸಿಗುವಂತಹ ಒಂದು ಔಷಧೀಯ ಸಸ್ಯ. ಸಾಮಾನ್ಯವಾಗಿ ಮನೆ ಅಂಗಳದಲ್ಲಿ ಹಾಗೂ ದೇವಸ್ಥಾನಗಳ ಆವರಣದಲ್ಲಿ ಹಾಗೂ ಮೈದಾನಗಳಲ್ಲಿ, ಹೊಲಗದ್ದೆಗಳಲ್ಲಿ ನಾವು ಯಥೇಚ್ಛವಾಗಿ ಗರಿಕೆ ಹುಲ್ಲನ್ನು ಪಡಿಬೋದು. ಈಗ ನಾನು ನಿಧಾನವಾಗಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಗರಿಕೆ ಹುಲ್ಲನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಗರಿಕೆ ಹುಲ್ಲಿನ ರಸವನ್ನು ಕುಡಿಯೋದರಿಂದ ಕೂಡ ಕ್ಯಾನ್ಸರ್ನಂತಹ ಭಯಂಕರ ರೋಗದಲ್ಲಿ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದು ಕಂಡುಬರುತ್ತೆ. ಮತ್ತು ಸಕ್ಕರೆ ಕಾಯಿಲೆ ಇರೋಂಥ ವ್ಯಕ್ತಿಗಳಲ್ಲಿ ಕೂಡ ಈ ಗರಿಕೆ ಹುಲ್ಲಿನ ರಸದ ಸೇವನೆ ಅವರಲ್ಲಿ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಉಂಟಾಗಿ ಅವರ ನಿಶಕ್ತಿ ಕೂಡ ನಿವಾರಣೆಯಾಗೋದು ಸಂಶೋಧನೆಗಳಲ್ಲಿ ಕಂಡುಬಂದಿದೆ. ಅಂಥ ಶಕ್ತಿ ಈ ಗರಿಕೆ ಹುಲ್ಲಲ್ಲಿ ಇದೆ. ಈಗ ನಾನು ಚಿಕ್ಕ ಚಿಕ್ಕದಾಗಿ ಆ ಗರಿಕೆ ಹುಲ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಗರಿಕೆ ಹುಲ್ಲಿನ ಚಿಕ್ಕ ಚಿಕ್ಕ ತುಂಡುಗಳನ್ನು ನಾನು ಈಗ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ತಾ ಇದ್ದೀನಿ. ಈಗ ಈ ಗರಿಕೆ ಹುಲ್ಲಿನ ರಸ ರೆಡಿಯಾಗಿದೆ ಅಂತ ನೋಡೋಣ. ರಸ ರೆಡಿಯಾಗಿದೆ. ಈಗ ನಾನು ಈ ಗರಿಕೆ ರಸನ ಈ ಬೌಲ್ಗೆ ಸೋಸ್ಕೊಳ್ತಾ ಇದ್ದೀನಿ. ಗರಿಕೆ ಹುಲ್ಲಿನ ರಸ ನಮಗೆ ಸಿಕ್ಕಿದೆ ಬೌಲಲ್ಲಿ. ಈಗ ಗರಿಕೆ ರಸ ಸಿದ್ಧವಾಗಿದೆ. ಈ ಗರಿಕೆ ರಸನ ಹೇಗೆ ಬಳಸೋದನ್ನೋದು ತಿಳ್ಕೊಳ್ಳೋಣ. ಯಾರಿಗೆ ಮೂಗಿನಲ್ಲಿ ರಕ್ತಸ್ರಾವ ಆಗಿದೆಯೋ ಅಂತಹ ವ್ಯಕ್ತಿಗಳಿಗೆ ಈ ಗರಿಕೆ ರಸವನ್ನು 2-3 ಡ್ರಾಪ್ಸ್ನಷ್ಟು ಹನಿಗಳನ್ನು ಎರಡೂ ಹೊಳ್ಳೆಗಳಲ್ಲಿ ಹಾಕಬೇಕು. ಮತ್ತು ಈ ಪ್ರಕ್ರಿಯೆಯನ್ನು ದಿನಕ್ಕೆ 2-3 ಬಾರಿ ಮಾಡಬೇಕು. ಹೀಗೆ ಮಾಡೋದರಿಂದ ಮೂಗಿನಿಂದ ಉಂಟಾಗ್ತಕ್ಕಂಥ ರಕ್ತಸ್ರಾವ ತಕ್ಷಣವೇ ನಿಯಂತ್ರಣಕ್ಕೆ ಬರುತ್ತೆ. ಆದರೆ ಒಂದು ಮಾತನ್ನು ತಾವು ನೆನಪಿಟ್ಕೋಬೇಕು, ಈ ರೀತಿಯಾಗಿ ಮೂಗಿನಿಂದ ರಕ್ತಸ್ರಾವ ಆದಾಗ ಕೇವಲ ಈ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಆಗಿರುತ್ತೆ. ಆದಷ್ಟು ಬೇಗ ವೈದ್ಯರನ್ನು ಕಂಡು ಆ ಮೂಗಿನ ರಕ್ತಸ್ರಾವಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೋಬೇಕು. ಈ ಗರಿಕೆ ರಸದ ಚಿಕಿತ್ಸೆ ಕೇವಲ ಗೃಹೌಷಧಿಯಾಗಿದೆ, ಇದು ಸಂಪೂರ್ಣ ಚಿಕಿತ್ಸೆ ಅಲ್ಲ ಅನ್ನೋದನ್ನು ತಾವು ಮನಗಾಣಬೇಕು.
ಯಾವಾಗ ನಿಮಗೆ ಡಾಕ್ಟರ್ ಹತ್ರ ಹೋಗೋದಕ್ಕೆ ದೂರ ಅನಿಸುತ್ತೆ, ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಮಾತ್ರ ನೀವು ಮೂಗಿನಲ್ಲಿ ರಕ್ತಸ್ರಾವ ಆದಾಗ ಈ ಚಿಕಿತ್ಸೆಯನ್ನು 2-3 ಬಾರಿ ಪುನರಾವರ್ತನೆ ಮಾಡಿದಾಗ ನಮಗೆ ರಕ್ತಸ್ರಾವ ಮೂಗಿನಲ್ಲಾಗೋದು ನಿಯಂತ್ರಣಕ್ಕೆ ಬರುತ್ತೆ.